ನಮಸ್ಕಾರ. ಆತ್ಮೀಯ ಅಮೋಘ್ ಟಿವಿಯ ಸಮಸ್ತ ವೀಕ್ಷಕರೆಲ್ಲರಿಗೂ 73ನೇ ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಗುರುಪ್ರಸಾದ್. ವೀಕ್ಷಕರೇ, ಪ್ರತಿ ರಾಷ್ಟ್ರೀಯ ಹಬ್ಬಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಧ್ವಜ ಆರೋಹಣ ಮಾಡುವಂಥದ್ದು ರೂಢಿ ಹಾಗೂ ಸಂಪ್ರದಾಯ. ರಾಷ್ಟ್ರಧ್ವಜ ನಮ್ಮ ರಾಷ್ಟ್ರ ಲಾಂಛನ. ಸೊ ಹೀಗಿದ್ದಾಗ ರಾಷ್ಟ್ರಧ್ವಜವನ್ನು ಕಟ್ಟುವುದು ಹೇಗೆ ಧ್ವಜಸ್ತಂಭಕ್ಕೆ, ಮತ್ತು ರಾಷ್ಟ್ರಧ್ವಜದ ಗೌರವಗಳೇನು, ರಾಷ್ಟ್ರಧ್ವಜದ ಗೌರವ ಸಂಕೇತಗಳೇನು, ಮತ್ತು ರಾಷ್ಟ್ರಧ್ವಜವನ್ನು ಹೇಗೆ ಒಬ್ಬ ಭಾರತೀಯ ನಾಗರಿಕ, ಪೌರ ಅದನ್ನು ಬಳಸಬೇಕು, ಈ ಎಲ್ಲದರ ಬಗ್ಗೆ ಕೆಲವರಿಗೆ ಮಾಹಿತಿ ತುಂಬ ಕಡಿಮೆನೇ ಅನಿಸುತ್ತೆ. ಸಾಕಷ್ಟು ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ರಾಷ್ಟ್ರಧ್ವಜಕ್ಕೆ ಅಗೌರವ ಸಲ್ಲಿಸಿದ್ದು ಆಗಿರುತ್ತೆ ಅಂತ ಅವಘಡಗಳು ನಡೆದಿರುತ್ತವೆ. ರಾಷ್ಟ್ರಧ್ವಜವನ್ನು ಉಲ್ಟಾ ಆರಿಸಿರುವಂತಹ ಘಟನೆಗಳು ಅನೇಕ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಡೆದಿರುತ್ತೆ. ಯಾಕೆ ಅಂದರೆ ರಾಷ್ಟ್ರಧ್ವಜದ ಬಗ್ಗೆ ಸರಿಯಾದಂತಹ ಮಾಹಿತಿ, ರಾಷ್ಟ್ರಧ್ವಜವನ್ನು ಕಟ್ಟುವಂತಹ ಸರಿಯಾದಂತಹ ಮಾಹಿತಿಯ ಕೊರತೆ ಬಹುಶಃ ಇಂತಹ ಅವಘಡಗಳಿಗೆ ಕಾರಣ ಆಗುತ್ತೆ. ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸೋದ್ರಿಂದ ಬಹುತೇಕ ಆ ಎಲ್ಲ ರೀತಿಯ ಅವಘಡಗಳಿಗೆ ಒಂದು ಪೂರ್ಣ ವಿರಾಮವನ್ನು ಇಡಬಹುದು. ಯಾಕೆಂದರೆ ನಿಮಗೆ ರಾಷ್ಟ್ರಧ್ವಜವನ್ನು ಕಟ್ಟುವುದು ಹೇಗೆ, ರಾಷ್ಟ್ರಧ್ವಜದ ಗೌರವ ಸಂಕೇತಗಳೇನೇನು, ಎಲ್ಲ ವಿಚಾರಗಳನ್ನು ಈ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಇದೇ ಈ ಹೊತ್ತಿನ ವಿಶೇಷ, ಧ್ವಜದ ಗೌರವ. ವೀಕ್ಷಕರೇ, ನಮ್ಮ ಜೊತೆ ತುಮಕೂರಿನ ದೊಡ್ಡವೀರನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾಗಿರುವಂತಹ, ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೀಯುತ ರಂಗೇಗೌಡರು ನಮಗೆ ಈ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ರಾಷ್ಟ್ರಧ್ವಜ ಅನ್ನುವಂತಹ ಕಲ್ಪನೆ ಅಂದರೆ ತುಂಬ ಭಾರತೀಯರಿಗೆ ಇರುವಂತಹ ಏನು ಆ ಗೌರವ, ಆ ಹೆಮ್ಮೆ ಎಲ್ಲವೂ ಕೂಡ ಇದ್ದೇ ಇದೆ. ಆದರೆ ಎಲ್ಲೋ ಒಂದೊಂದು ಕಡೆ ರಾಷ್ಟ್ರಧ್ವಜವನ್ನು ಕಟ್ಟುವಂತಹ, ಅಂದರೆ ಧ್ವಜಸ್ತಂಭಕ್ಕೆ ಕಟ್ಟುವಂಥದ್ದು, ಅದರ ಮೇಲೆ ಇರುವಂತಹ ಗೌರವ, ಪ್ರೀತಿ ಇದೆಲ್ಲವೂ ಕೂಡ ಅಸ್ಪಷ್ಟವಾದಂತೆ ಕಾಣಿಸ್ತಾ ಇದೆ. ಕೆಲವು ಅವಘಡಗಳು ನಡೆದು ಹೋಗುತ್ತೆ ಇಂಥದ್ದು. ರಾಷ್ಟ್ರಧ್ವಜವನ್ನು ಕಟ್ಟಬೇಕಾದ್ರೆ ಏನೇನು ಆ ಒಂದು ಪಾಲನೆ ಮಾಡಿರೋದಿಲ್ಲ ನಿಯಮಗಳನ್ನು. ಸೊ ಹಾಗಾಗಿ ಕೆಲವು ಅಂಥ ರೀತಿಯ ಅವಘಡಗಳನ್ನು ನಾವು ಕೂಡ ನೋಡ್ತಾ ಇರ್ತೀವಿ, ವರದಿಗಳಾಗ್ತಾನೆ ಇರುತ್ತವೆ. ಸೊ ಹಾಗಾಗಿ ಇವತ್ತು ನಮ್ಮೆಲ್ಲ ವೀಕ್ಷಕರಿಗೆ, ನಾಡಿನ ಸಮಸ್ತ ವೀಕ್ಷಕರಿಗೆ, ಎಲ್ಲ ಭಾರತೀಯರಿಗೆ ರಾಷ್ಟ್ರಧ್ವಜದ ಗೌರವ ಮತ್ತು ರಾಷ್ಟ್ರಧ್ವಜವನ್ನು ಧ್ವಜಸ್ತಂಭಕ್ಕೆ ಕಟ್ಟುವಂಥದ್ದು, ಅಂದರೆ ಆರೋಹಣ ಮಾಡುವಂಥದ್ದು ಮತ್ತು ಅವರೋಹಣ ಮಾಡುವಂಥದ್ದು ಎಲ್ಲ ಡೀಟೇಲ್ಸನ್ನು ನಿಮ್ಮಿಂದ ಬಯಸ್ತಾ ಇದ್ದೀವಿ. ಶುರು ಮಾಡೋಣ ಸರ್. ಓಕೆ ನಮಸ್ಕಾರ. ನನ್ನ ಹೆಸರು ರಂಗೇಗೌಡ ಎಸ್ ಅಂತೇಳಿ, ನಾನು ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಿದ್ದೀನಿ ಸುಮಾರು 13 ವರ್ಷಗಳ ಕಾಲ. 2008ರಲ್ಲಿ ನೌಕರಿಯನ್ನು ತೆಗೆದುಕೊಂಡು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಮತ್ತಿಗಟ್ಟೆಯಲ್ಲಿ 12 ವರ್ಷ ನೌಕರಿಯನ್ನು ಸಲ್ಲಿಸಿ, ತದನಂತರ ತುಮಕೂರು ಜಿಲ್ಲೆ ತುಮಕೂರು ತಾಲೂಕಿನ ಬೆಳ್ಳಾವಿ ಹೋಬಳಿಯ ದೊಡ್ಡವೀರ ಸರ್ಕಾರಿ ಪ್ರೌಢಶಾಲೆ ದೊಡ್ಡವೀರನಹಳ್ಳಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಈ 2 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಿದ್ದೀನಿ. ಜೊತೆಗೆ ಸೇವಾದಳದ ಸದಸ್ಯನಾಗಿ ಮತ್ತು ಸ್ಕೌಟ್ ಆ್ಯಂಡ್ ಗೈಡ್ನಲ್ಲಿದ್ದು, ಮತ್ತು ಅದರ ಜೊತೆಗೆ ಯೋಗಪಟುವಾಗಿ ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸ್ತಕ್ಕಂತಹ ಸುವರ್ಣಾವಕಾಶಗಳನ್ನು ಹಾಕ್ಕೊಂಡು ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಮಕ್ಕಳ ಒಂದು ದೈಹಿಕ ಮಾನಸಿಕ ಬೆಳವಣಿಗೆಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಸಲ್ಲಿಸುತ್ತೇನೆ. ಸರ್ವ ಸ್ವಾತಂತ್ರ್ಯ ಸಾರ್ವಭೌಮತ್ವ ಹೊಂದಿರತಕ್ಕಂಥ ಪ್ರತಿಯೊಂದು ರಾಷ್ಟ್ರಕ್ಕೂ ಆ ರಾಷ್ಟ್ರದ ಘನತೆಯನ್ನು ಸೂಚಿಸ್ತಕ್ಕಂಥ ರಾಷ್ಟ್ರಧ್ವಜ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ನಾವು ಧ್ವಜದ ಇತಿಹಾಸದ ಬಗ್ಗೆ ಒಂದು ವಿಷಯವನ್ನು ಚರ್ಚಿಸಿದಾಗ ನಮ್ಮ ರಾಮಾಯಣ ಮತ್ತು ಮಹಾಭಾರತದಲ್ಲೂ ಸಹ ಧ್ವಜದ ಪರಿಕಲ್ಪನೆ ಬಗ್ಗೆ ಇತಿಹಾಸಗಳು ತಿಳಿದು ಬರ್ತದೆ. ಭಗವದ್ಗೀತೆಯಲ್ಲಿ ಅರ್ಜುನನ ರಥದಲ್ಲಿ ಕಪಿಯ ಚಿತ್ರವನ್ನು ಬಾವುಟ ಇರತಕ್ಕಂಥದ್ದನ್ನು ಕಾಣ್ತೀವಿ. ತದನಂತರ ರಾಜ ಮತ್ತು ಮಹಾರಾಜರ ಕಾಲದಲ್ಲೂ ಸಹ ಧ್ವಜದ ಪರಿಕಲ್ಪನೆಯನ್ನು ಕಾಣ್ತೀವಿ. ತದನಂತರ ಭಾರತಕ್ಕೆ ಬ್ರಿಟಿಷರ ಆಗಮನದಿಂದವ ಬ್ರಿಟಿಷರ ಒಂದು ಯೂನಿಯನ್ ಜ್ಯಾಕ್ ಧ್ವಜವು ಭಾರತಾದ್ಯಂತ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದರ ನಂತರ ಭಾರತವು ಈ 1857ರ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತೀಯರಲ್ಲಿ
ಒಂದು ರಾಷ್ಟ್ರಧ್ವಜದ ಪರಿಕಲ್ಪನೆ, ರಾಷ್ಟ್ರಧ್ವಜ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಸರ್ವ ಸ್ವಾತಂತ್ರ್ಯ ಸಾರ್ವಭೌಮತ್ವದ ಪ್ರತೀಕವಾಗಿರ್ತಕ್ಕಂಥದ್ದಂದು ಅನೇಕ ಭಾರತದ ಹಿಂದಿ ರಾಷ್ಟ್ರಭಕ್ತರಲ್ಲಿ ಈ ರಾಷ್ಟ್ರಪ್ರೇಮದ ಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರವಾಗಿ ಒಂದು ದೇಶಕ್ಕೆ ಇರಬೇಕಾಗಿರ್ತಕ್ಕಂಥ ಘನತೆ ಇರತಕ್ಕಂತಹ ಆ ದೇಶದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿತಕ್ಕಂಥದ್ದು ಪ್ರತಿಯೊಂದು ರಾಷ್ಟ್ರಕ್ಕೆ ಭಾಳ ಅವಶ್ಯಕ ಅಂತ ತಿಳಿದಂತಹ ರಾಷ್ಟ್ರದ ಅನೇಕ ಯುವಕರು ಮತ್ತು ಹಿಂದಿ ರಾಷ್ಟ್ರೀಯ ಭಕ್ತರು ಈ ರಾಷ್ಟ್ರಧ್ವಜ ಪರಿಕಲ್ಪನೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡೋದ್ರ ಮೂಲಕ ಈ ದೇಶದ ಒಂದು ರಾಷ್ಟ್ರದ ಒಂದು ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ನೋಡ್ತೀವಿ. ಈ ದೇಶದಲ್ಲಿ ಅದರ ಇತಿಹಾಸವನ್ನು ನಾವು ತಿಳಿದುಕೊಂಡಿದ್ದಾಗ ಈ 1906 ಹಿಡಿದುಬಿಟ್ಟು 1947 ಅನೇಕ ರೀತಿಯಾಗಿರ್ತಕ್ಕಂಥ ರಾಷ್ಟ್ರಧ್ವಜದ ಒಂದು ಪರಿಕಲ್ಪನೆಯನ್ನು ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾಗಿದೆ. 1906 ಈ ತನ್ನದೇ ಆಗಿರ್ತಕ್ಕಂಥ ಒಂದು ರಾಷ್ಟ್ರಧ್ವಜ ಅಸ್ತಿತ್ವಕ್ಕೆ ಬಂತು. ಅದನ್ನು ಏನು ಪ್ರಪ್ರಥಮವಾಗಿ ಪಶ್ಚಿಮ ಬಂಗಾಳದ ಪರ್ಷಿಯನ್ ಬ್ಯಾಗ್ನಲ್ಲಿ ಪ್ರಪ್ರಥಮವಾಗಿ 1906 ರಾಷ್ಟ್ರಧ್ವಜವನ್ನು ಅವರೋಹಣವನ್ನು ಮಾಡ್ತಾರೆ. ತದಾದ ನಂತರ 1907 ಈ ಮೇಡಮ್ ಕಾಮ್ ಎನ್ನುವರು ಈ ರಾಷ್ಟ್ರಧ್ವಜದ ಒಂದು ಪರಿಕಲ್ಪನೆಗಾಗಿ ಭಾರತದ ಒಂದು ರಾಷ್ಟ್ರಧ್ವಜವನ್ನು ವಿದೇಶಿ ದಿನದಲ್ಲಿ ಧ್ವಜಾರೋಹಣ ಮಾಡಿದಂಥ ಕೀರ್ತಿ ಮೇಡಮ್ ಕಾಮ್ ಅವರಿಗೆ ಸಲ್ಲುತ್ತದೆ. ಅದಾದ ನಂತರ 1917 ಒಂದು ರಾಷ್ಟ್ರಧ್ವಜ ಈ ದೇಶದ ಎನಿಬೆಸೆಂಟ್ ಮತ್ತು ಓಂ ರೋಮ್ ಚಳುವಳಿಯ ನಿರ್ಮಾತರಾಗಿರ್ತಕ್ಕಂತಹ ಬಾಲಗಂಗಾಧರ ತಿಲಕ್ ಅವರ ಜೊತೆಗೂಡಿ ಈ ದೇಶದ ಒಂದು ರಾಷ್ಟ್ರಧ್ವಜವನ್ನು ಅದು ಸಪ್ತಋಷಿ ಮಂಡಲಗಳನ್ನು ಒಳಗೊಂಡಿರತಕ್ಕಂಥ ಒಂದು ರಾಷ್ಟ್ರಧ್ವಜವನ್ನಾಗಿ ನಿರ್ಮಾಣ ಮಾಡಿ ಆ ರಾಷ್ಟ್ರಧ್ವಜವನ್ನು ಆರಿಸಿದಂಥ ಕೀರ್ತಿ ಸಲ್ಲುತ್ತದೆ. ಅದಾದ ನಂತರ 1921 ರಾಷ್ಟ್ರಧ್ವಜವನ್ನು ನೋಡ್ತೀವಿ. ಈ 21 ರಾಷ್ಟ್ರಧ್ವಜದಲ್ಲಿ ಇವತ್ತಿನ ಆಂಧ್ರ ಪ್ರದೇಶದ ಅವತ್ತಿನ ಬೆಂಜವಾಡ ಪ್ರದೇಶದಲ್ಲಿರ್ತಕ್ಕಂತಹ ಈ ಪಿಂಗಳಿ ವೆಂಕಯ್ಯನವರು ಸುಮಾರು ಈ ರಾಷ್ಟ್ರಧ್ವಜದ ಬಗ್ಗೆ 5 ಕಾಲ ಒಂದು 30 ಮಾದರಿಯಲ್ಲಿರ್ತಕ್ಕಂತಹ ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡಿದರು ಅಂತೇಳಿ ಇತಿಹಾಸವು ನಮಗೆ ತಿಳಿದು ಬರ್ತದೆ. ಅದರ ಪ್ರಕಾರ ಅಲ್ಲಿ ಬೇಕಾಗಿರ್ತಕ್ಕಂಥ ಒಂದು 21 ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡಿ ಈ ಕಾಂಗ್ರೆಸ್ಸಿನ ವರ್ಕಿಂಗ್ ಕಮಿಟಿಯಲ್ಲಿ ಅದನ್ನು ಅರ್ಪಣವನ್ನು ಮಾಡಿದರು. ಆ ವರ್ಕಿಂಗ್ ಕಮಿಟಿಯಲ್ಲೇ ಆ ರಾಷ್ಟ್ರಧ್ವಜ ಬೇಕಾಗಿರ್ತಕ್ಕಂತಹ ಒಂದು ಬಣ್ಣವನ್ನು ಹೊಂದಿರತಕ್ಕಂಥ ನಡುವೆ ಚಕ್ರವನ್ನು ಹೊಂದಿರತಕ್ಕಂಥ ರಾಷ್ಟ್ರಧ್ವಜವನ್ನು ಅಸ್ತಿತ್ವಕ್ಕೆ ತಂದರು. ಅದಾದ ನಂತರ ಆ ವರ್ಕಿಂಗ್ ಕಮಿಟಿಯಲ್ಲಿ ಕೆಲವು ದ್ವಂದ್ವಗಳು ಅಥವಾ ವಿಚಾರದಿಂದ ಆ ರಾಷ್ಟ್ರಧ್ವಜದಾಗಿ 1931 ಒಂದು ರಾಷ್ಟ್ರಧ್ವಜ ಬರ್ತದೆ. ಇದನ್ನು ಸಹ 30 ಮಾದರಿಯಲ್ಲಿರ್ತಕ್ಕಂತಹ ರಾಷ್ಟ್ರಧ್ವಜವನ್ನು ಪಿಂಗಳಿ ವೆಂಕಯ್ಯನವರು ಈ ರಾಷ್ಟ್ರಕ್ಕೆ ಸಮರ್ಪಿಸ್ತಾರೆ. ಅದರಲ್ಲಿ ಕೆಂಪು ಮತ್ತು ಹಸಿರು ಬಣ್ಣ ಇರತಕ್ಕಂಥದ್ದ ರಾಷ್ಟ್ರಧ್ವಜವನ್ನು ಈ ವರ್ಕಿಂಗ್ ಕಮಿಟಿಯಲ್ಲಿ ಅದನ್ನು ಅರ್ಪಣೆ ಮಾಡಿದಾಗ ಅದಕ್ಕೆ ಗಾಂಧೀಜಿಯವರು ಏನು ಆ ಕೇಸರಿ ಮತ್ತು ಬಿಳಿ ಮತ್ತು ಹಸಿರು ಇರತಕ್ಕಂಥ ನಡುವೆ ಈ ಚರಕ ಇರತಕ್ಕಂತಹದನ್ನು ಒಂದು ಸಲಹೆಯನ್ನು ಕೊಡ್ತಾರೆ. ತದನಂತರ ಅದೇ ರಾಷ್ಟ್ರಧ್ವಜ 1931 ಹಿಡಿದುಬಿಟ್ಟು 1947 ಸಹ ನಮ್ಮ ರಾಷ್ಟ್ರಧ್ವಜವಾಗಿ ಅಸ್ತಿತ್ವಕ್ಕೆ ಬರುತ್ತೆ. ತದನಂತರ ಇವತ್ತಿನ ಏನು ತ್ರಿರಂಗ ಧ್ವಜ ಅಂತ ಕರಿತೀವೋ ಇದನ್ನೇ ಪಿಂಗಳಿ ವೆಂಕಯ್ಯನವರು ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ಆ ದೇಶದ ಸಂಸ್ಕೃತಿ, ನಾಗರಿಕತೆ, ಪರಂಪರೆ, ಆ ನೆಲಗಟ್ಟಿನ ಅನುಗುಣಕ್ಕೆ ಸರ್ವಾಗಿ ಒಂದು ರಾಷ್ಟ್ರಧ್ವಜವನ್ನು ಅಸ್ತಿತ್ವಕ್ಕೆ ತಂದರು. ಆ ರಾಷ್ಟ್ರಧ್ವಜವಿವತ್ತು ನಾವು ತಿರಂಗ ಅಂತ ಕರಿತೀವಿ. ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ಒಂದು ಕೇಸರಿ ಬಣ್ಣವನ್ನು ಒಳಗೊಂಡಿರ್ತಕ್ಕಂಥದ್ದು, ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಬಿಳಿ ಬಣ್ಣವನ್ನು ಹೊಂದಿರತಕ್ಕಂಥದ್ದು, ಕೆಳಭಾಗದಲ್ಲಿರ್ತಕ್ಕಂಥದ್ದು ಹಸಿರು ಬಣ್ಣಗಳನ್ನು ಹೊಂದಿರತಕ್ಕಂಥದ್ದು. ಈ ಧ್ವಜದ ಪರಿಕಲ್ಪನೆ ಯಾವುದೇ ಧರ್ಮ, ಜಾತಿ, ಲಿಂಗ, ಭಾಷೆಗೆ ಅನುಗುಣವಾಗಿರ್ತಕ್ಕಂಥದ್ದಲ್ಲ. ಇದು ಆ ದೇಶದ ನೆಲಗಟ್ಟನ್ನು ಹೊಂದಿರತಕ್ಕಂಥ, ಆ ದೇಶದ ಪರಂಪರೆಯನ್ನು ಒಳಗೊಂಡಿರ್ತಕ್ಕಂಥದ್ದ, ಆ ದೇಶದ ಹೋರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾವೈಕ್ಯತೆಯನ್ನು ಅಥವಾ ಈ ದೇಶವನ್ನು ಐಕ್ಯತೆಯನ್ನು ಸೃಷ್ಟಿಯಾಗಿರ್ತಕ್ಕಂಥದ್ದು ಈ ದೇಶದ ರಾಷ್ಟ್ರಧ್ವಜವಾಗಿ ಈ ರಾಷ್ಟ್ರಧ್ವಜವನ್ನು ತಂದರು. ಅದೇ ನಮ್ಮ ತ್ರಿರಂಗ ಅಂತೇಳಿ ಕರಿತೀವಿ. ಆ ತ್ರಿರಂಗ ಕೇಸರಿ ಮತ್ತು ಬಿಳಿ ಮತ್ತು ಹಸಿರು ಬಣ್ಣ ನಡುವೆ ಇರತಕ್ಕಂಥದ್ದು ಆ ಅಶೋಕನ ಚಕ್ರ ಸಾರನಾಥದಲ್ಲಿರ್ತಕ್ಕಂಥ ಒಂದು ಸ್ತಂಭದಲ್ಲಿರ್ತಕ್ಕಂತಹ ಆ ಅಶೋಕ ಚಕ್ರವನ್ನೇ ಧರ್ಮಚಕ್ರವಾಗಿ ನಾವು ಇವತ್ತು ಜಾರಿಗೆ ತಂದಿದ್ವಿ. ಆ ಧರ್ಮಚಕ್ರ ಕಡುನೀಲಿಯನ್ನು ಹೊಂದಿರತಕ್ಕಂಥ, ಅದು ನಿರಂತರವಾಗಿರ್ತಕ್ಕಂಥ ಪ್ರಗತಿಯ ಸಂಕೇತವಾಗಿರ್ತಕ್ಕಂಥದ್ದು. ಅಂದರೆ ಆ ಧರ್ಮಚಕ್ರ ದಿನದ 24 ಗಂಟೆ ಒಂದು ಪ್ರಗತಿಯ ಸಂಕೇತವಾಗಿ ಇರ್ತಕ್ಕಂಥದ್ದು, ಚಲಿಸತಕ್ಕಂಥದ್ದು. ಅದು ಆಕಾಶದಷ್ಟು ಎತ್ತರ ಮತ್ತು ಸಮುದ್ರದಷ್ಟು ವಿಶಾಲತೆಯನ್ನು ಸೂಚಿಸ್ತಕ್ಕಂಥ ಪ್ರತೀಕವಾಗಿರ್ತಕ್ಕಂಥದ್ದು. ಕೇಸರಿ ಬಣ್ಣ ಈ ದೇಶದ ತ್ಯಾಗ, ಬಲಿದಾನ,
ಹೋರಾಟ ಧೈರ್ಯ ಸಾಹಸಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಬಿಳಿ ಬಣ್ಣ ಶಾಂತಿ ಮತ್ತು ಸಂಯಮತೆಗೆ ಒಳಗೊಂಡಿರತಕ್ಕಂಥದ್ದು, ಇದು ಶುಭ್ರತೆಯನ್ನು ಒಳಗೊಂಡಿರತಕ್ಕಂಥದ್ದು. ಅದೇ ರೀತಿಯಾಗಿ ಹಸಿರು ಒಂದು ಸಸ್ಯ ಶ್ಯಾಮಲವಾಗಿರ್ತಕ್ಕಂಥ ಕೃಷಿ ಕೈಗಾರಿಕೆ ಮತ್ತು ಪ್ರಗತಿಯ ದ್ಯೋತವಾಗಿರ್ತಕ್ಕಂಥದ್ದು. ಅಶೋಕನ ಚಕ್ರ ಇರತಕ್ಕಂಥದ್ದು ಪ್ರಗತಿಯ ಸಂಕೇತವಾಗಿರ್ತಕ್ಕಂಥದ್ದು. ಈ ನಾಲ್ಕು ಬಣ್ಣಗಳನ್ನು ಹೊಂದಿರತಕ್ಕಂಥ ಒಂದು ಧ್ವಜವನ್ನು ನಾವು ತ್ರಿವರ್ಣ ಧ್ವಜ ಅಂತ ಹೇಳಿಬಿಟ್ಟು, ಭಾರತದಲ್ಲಿ ಅವತ್ತಿನ ಸ್ಥಳೀಯ ಸರ್ಕಾರವು ಅಸ್ತಿತ್ವಕ್ಕೆ ಬಂದಂತಹ ಸಂದರ್ಭದಲ್ಲಿ ಲಾಲ್ಬಹದ್ದೂರ್ ಜವಾಹರಲಾಲ್ ನೆಹರೂರವರ ಒಂದು ಅಧ್ಯಕ್ಷತೆಯಲ್ಲಿ 1947 ಜುಲೈ 22 ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಸರ್ಕಾರ ಇದನ್ನು ಅನುಮೋದನೆ ಕೊಟ್ಟು ಇದೇ ನಮ್ಮ ತ್ರಿವರ್ಣ ಧ್ವಜ ಅಂತ ಹೇಳಿಬಿಟ್ಟು ಅಂಗೀಕಾರವನ್ನು ಮಾಡಲಾಯಿತು. ಆ ಅಂಗೀಕಾರದ ನಂತರವೇ ನಾವು 1947 ಆಗಸ್ಟ್ 14 ನಾವು ತ್ರಿವರ್ಣ ಧ್ವಜವನ್ನು ಹಾರಿಸಿರ್ತಕ್ಕಂಥ ಇತಿಹಾಸವನ್ನು ತಿಳ್ಕೊತೀವಿ. ಆದರೆ ಈ ಇತಿಹಾಸದಲ್ಲಿ ಈ ಧ್ವಜದ ಒಂದು ಪರಿಕಲ್ಪನೆಯಿಂದ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ವಿಷಯಗಳಿಂದ ಈ ದೇಶದ ಒಂದು ಐಕ್ಯತೆಯ ದೃಷ್ಟಿಯಿಂದ ಸಾರ್ವಭೌಮತ್ವ ರಾಷ್ಟ್ರವನ್ನು ಒಂದು ಪರಿಕಲ್ಪನೆಯನ್ನು ಹೊಂದಿರತಕ್ಕಂಥದ್ದು ಈ ಧ್ವಜ. ಈ ಧ್ವಜಕ್ಕೆ ನಾವೆಲ್ಲರೂ ಗೌರವಿತವಾಗಿ ನಡೆದುಕೊಳ್ಳಬೇಕಾಯಿತು. ನಮ್ಮೆಲ್ಲ ಭಾರತೀಯ ನಾಗರಿಕನ ಪ್ರಮುಖವಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದು. ನಾವು ರಾಷ್ಟ್ರ ಧ್ವಜವನ್ನು ಆಹರಣ ಮಾಡಬೇಕಾದ ಸಂದರ್ಭದಲ್ಲಿ ನಾವೆಲ್ಲರೂ ಬಹಳ ಗಂಭೀರದಿಂದ ಪ್ರೀತಿಯಿಂದ ಮಮಕಾರದಿಂದ ಈ ದೇಶದ ಧ್ವಜಾರೋಹಣಕ್ಕೆ ನಾವೆಲ್ಲರೂ ಗೌರವವನ್ನು ಕೊಡಬೇಕು. ಅದಕ್ಕೆ ಸಲೀಟನ್ನು ಹೊಡಿತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದು. ರಾಷ್ಟ್ರ ಧ್ವಜಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಮಾನಗಳನ್ನು ಮಾಡುವ ಹಾಗೆ ಇಲ್ಲ. ಅದಕ್ಕೋಸ್ಕರವಾಗಿ ಇದು ರಾಷ್ಟ್ರದ ಪ್ರತೀಕವಾಗಿರೋದ್ರಿಂದ ನಾವೆಲ್ಲರೂ ಗೌರವಯುತವಾಗಿ ನಡೆದುಕೊಳ್ಳತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದು. ಆದ್ದರಿಂದ ರಾಷ್ಟ್ರ ಧ್ವಜವನ್ನು ಧ್ವಜಾರೋಹಣವನ್ನು ಮಾಡಬೇಕಾದರೆ ನಾವು ಸಾವಧಾನ ಸ್ಥಿತಿಯಿಂದ ಗೌರವದಿಂದ ಆ ಧ್ವಜವನ್ನು ಧ್ವಜಾರೋಹಣವನ್ನು ಮಾಡಬೇಕು. ಅದೇ ರೀತಿಯಾಗಿ ನಾವು ಇಳಿಸಲು ವ್ಯಾಗಸನ ಅವರೋಹಣವನ್ನು ಮಾಡಬೇಕ ಸಂದರ್ಭದಲ್ಲೂ ಸಹ ನಾವು ರಾಷ್ಟ್ರಗೀತೆಯನ್ನು ಹೇಳುವುದರ ಮೂಲಕ ಆ ಧ್ವಜವನ್ನು ಅವರೋಹಣವನ್ನು ಮಾಡಬೇಕಾಗಿರ್ತದೆ. ಅಕಸ್ಮಾತ್ ಧ್ವಜಾರೋಹಣವನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಹರಿದಿರ್ತಕ್ಕಂಥ ಹಾಳಾಗಿರ್ತಕ್ಕಂಥ ಧ್ವಜಾರೋಹಣವನ್ನು ನಾವು ಮಾಡಬಾರ್ದು. ಭಾಳ ಧ್ವಜಾರೋಹಣ ಮಾಡಬೇಕಾದ್ರೆ ನಾವು ಭಾಳ ಎಚ್ಚರಿಕೆಯನ್ನು ಗಮನಿಸಬೇಕು. ಆದ್ದರಿಂದ ಧ್ವಜಾರೋಹಣವನ್ನು ಆರೋಹಣ ಮತ್ತು ಅವರೋಹಣ ಮಾಡಬೇಕಾದ ಸ್ಥಿತಿಯಲ್ಲಿ ನಾವು ಭಾಳ ಗಮನವನ್ನು ಇಟ್ಟು ಮತ್ತು ಭಾಳ ಜವಾಬ್ದಾರಿಯಿಂದ ಈ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಮತ್ತು ಕೊಡಬೇಕಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದು. ಹಾಗೆ ರಾಷ್ಟ್ರಧ್ವಜವನ್ನು ನಾವು ಹಾರಿಸುವಾಗ ನಿಧಾನ ಸ್ಥಿತಿಯಿಂದ ಧ್ವಜಾರೋಹಣವನ್ನು ಭಾಳ ಚುರುಕಾಗಿ ಧ್ವಜಾರೋಹಣ ಮಾಡಬೇಕು. ಅದೇ ರೀತಿಯಾಗಿ ಇಳಿಸುವಾಗ ಭಾಳ ನಿಧಾನಗತಿಯಿಂದ ನಾವು ಧ್ವಜವನ್ನು ಇಳಿಸಬೇಕು. ಆ ಧ್ವಜವನ್ನು ಇಳಿಸಿದ ನಂತರ ನಾವು ಧ್ವಜವನ್ನು ನಮ್ಮ ಬಲಭಾಗದ ಧ್ವಜನೇ ಯಾರಿರ್ತಾರೋ ಆ ಧ್ವಜನೇ ಆ ಬಲಭಾಗದಲ್ಲಿ ಹಾಕ್ಕೊಳ್ಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಧ್ವಜವು ರಾಷ್ಟ್ರಧ್ವಜವು ನಮ್ಮ ಮೊಣಕಾಲಿಗಿಂತ ಕೆಳಗೆ ಬರ್ತಾಗೆ ನೋಡ್ಕೊಳ್ತಕ್ಕಂಥದ್ದು ಧ್ವಜನೆಯ ಆದ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ಧ್ವಜವನ್ನು ಮ್ಯಾನೇಜ್ ಮಾಡಬೇಕಾದ್ರೂ ಸಹ ನಾವು ಸರಿಯಾದ ಕ್ರಮದಲ್ಲೇ ಅದನ್ನು ಮುಚ್ಚಿಡಬೇಕು. ಅಶೋಕ ಚಕ್ರ ಮೇಲೆ ಬರುವ ರೀತಿಯಾಗಿ ನಾವು ಅದನ್ನು ಮಡಚಿ ಅದನ್ನು ಸರಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇಡಬೇಕು. ನಾವು ಇಡಬೇಕಾದ್ರೆ ಯಾವುದೇ ವ್ಯಕ್ತಿಯ ಒಂದು ಕೂತಾದಂಥ ಸಂದರ್ಭ ಅವನ ತಲೆಯ ಮೇಲೆ ಇರತಕ್ಕಂಥ ಸ್ಥಿತಿಯಲ್ಲಿ ಧ್ವಜವನ್ನು ನಾವು ಮಡಚಿ ಇಡಬೇಕು. ತದನಂತರ ಧ್ವಜವನ್ನು ಮಡಚಬೇಕಾದ್ರೆ ಆ ರೋಪನ್ನು ಮ್ಯಾನೇಜ್ ಮಾಡೋದು ಭಾಳ ಒಂದು ಚಾಣಚಕ್ಷತೆಯಿಂದ ಮ್ಯಾನೇಜ್ ಮಾಡಿಡಬೇಕು. ಯಾವುದೇ ಕಾರಣಕ್ಕೂ ಧ್ವಜಕ್ಕೆ ನಮ್ಮ ಆ ಹಗ್ಗವನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಸುತ್ತಿ ಅದನ್ನ ನಾವು ಟ್ರೆಜರಿಯಲ್ಲಿ ಅಥವಾ ಪಿಜನ್ ಬಾಕ್ಸಲ್ಲಿ ಇಡತಕ್ಕಂಥದ್ದು ಅಲ್ಲ. ಅದನ್ನ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಖಾದಿ ಚೀಲದಲ್ಲೇ ಅದನ್ನು ಸರಿಯಾದ ಸ್ಥಿತಿಯಲ್ಲಿ ಮಡಚಿ ಅದನ್ನ ಇಡಬೇಕು. ಅದರ ಬಗ್ಗೆ ಜಾಗೃತಿಯನ್ನು ವಹಿಸ್ತಕ್ಕಂಥದ್ದು. ಇದಾದ ನಂತರ ಅಕಸ್ಮಾತ್ ಶಾಲೆ ಒಳಗೆ ಇರ್ಬೋದು, ನಿಮ್ಮ ಸಂಸ್ಥೆ ಒಳಗೆ ಧ್ವಜಾರೋಹಣ ಮಾಡ್ತಿರೋ ಸಂದರ್ಭದಲ್ಲಿ ಆ ಅಕಸ್ಮಾತ್ ಆ ಧ್ವಜವೇನಾದರೂ ಹರಿದೋಗಿದ್ರೆ ಅಥವಾ ಹಾಳಾಗಿದ್ದರೆ ಅದೇನಾರ ಕೆಟ್ಟದಾಗಿದ್ದರೆ ಅದನ್ನು ಏನು ಮಾಡಬೇಕು ಅಂತಂದರೆ ಅದನ್ನು ಒಬ್ಬ ವ್ಯಕ್ತಿಯ ಶವ ಸಂಸ್ಕಾರ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಾಗಿ ಎರಡು ಕ್ರಮದಲ್ಲಿ ಅದನ್ನು ಒಂದು ಕ್ರಮವನ್ನು ಅನುಸರಿಸಬೇಕು. ಒಂದು ಕ್ರಮ ಅದನ್ನು ಸರಿಯಾಗಿರ್ತಕ್ಕಂಥ ಮಡಚಿಬಿಟ್ಟು ಒಂದು ಪೆಟ್ಟಿಗೆಯಲ್ಲಿ ಹಾಕಿಬಿಟ್ಟು ಅದನ್ನು ಸರಿಯಾದಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದೊಳಗೆ ಗುಂಡಿಯನ್ನು ತೆಗೆದು ಹೂಡಬೇಕು. ಜೊತೆ ಒಂದು ಕ್ರಮ. ಇನ್ನೊಂದು ಕ್ರಮ, ನಾವು ಸುಡ್ತೀವಿ ಅಂದರೆ ಸರಿಯಾಗಿರ್ತಕ್ಕಂಥ ಒಂದು ಬೆಂಕಿಯನ್ನು ಅಥವಾ ಕುಂಡವನ್ನು
ಹಾಕಿಬಿಟ್ಟು ಅದರ ಮೇಲೆ ಸರಿಯಾಗಿರ್ತಕ್ಕಂಥ ಮಡಚಿ ಅದರ ಮೇಲೆ ಹಿಟ್ಟು ಅದನ್ನು ಸುಡಬೇಕು. ಈ ಕ್ರಮವನ್ನು ಅನುಸರಿಸಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಧ್ವಜವನ್ನು ಮತ್ತು ಹೂಳುವುದು ಮತ್ತು ಸುಡುವಾಗ ಸರಿಯಾಗಿರ್ತಕ್ಕಂಥ ಕ್ರಮವನ್ನು ನಾವು ಅನುಸರಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕೋಸ್ಕರವಾಗಿ ರಾಷ್ಟ್ರ ಧ್ವಜವನ್ನು ನಾವು ಧ್ವಜಾರೋಹಣ ಮಾಡಬೇಕಾದ್ರಾಗಲಿ ಅಥವಾ ಅವರೋಹಣವನ್ನು ಮಾಡಬೇಕಾಗಲಿ ಅದನ್ನ ಒಂದು ಸುಡಬೇಕಾದ್ರೆ ಆಗಲಿ ಅಥವಾ ಅದನ್ನು ಮಣ್ಣಿನಲ್ಲಿ ಹೂಳಬೇಕಾದ್ರೂ ಭಾಳ ಜಾಗೃತಿಯನ್ನು ವಹಿಸ್ತಕ್ಕಂಥದ್ದು ನಮ್ಮೆಲ್ಲರ ಭಾರತೀಯನ ನಾಗರಿಕನ ಆದ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ರಾಷ್ಟ್ರೀಯ ಒಂದು ಹಬ್ಬಗಳಲ್ಲಿ ಸರ್ಕಾರ ನಿಗದಿಪಡಿಸಿರ್ತಕ್ಕಂತಹ ದಿನಾಂಕದಲ್ಲೇ ನಾವು ಧ್ವಜವನ್ನು ಬಳಸಬೇಕು. ಸರ್ಕಾರ ರಾಷ್ಟ್ರೀಯ ಹಬ್ಬಗಳಲ್ಲಿ ಮಾತ್ರ ನಾವು ಬಳಸ್ತಕ್ಕಂಥದ್ದು ಮತ್ತು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ದಿನಗಳಲ್ಲಿ ಮಾತ್ರ ಆ ಧ್ವಜವನ್ನು ಧ್ವಜಾರೋಹಣವನ್ನು ಮಾಡ್ತಕ್ಕಂಥ ಅವಕಾಶಗಳನ್ನು ಕೊಟ್ಟಿದೆ. ಮತ್ತು ಧ್ವಜವನ್ನು ನಾವು ಖಾದಿ ಮತ್ತು ರೇಷ್ಮೆಯಿಂದ ಹತ್ತಿಯಿಂದ ಮಾಡಿರ್ತಕ್ಕಂಥ ಖಾದಿ ಮತ್ತು ರೇಷ್ಮೆಯಿಂದ ಮಾಡಿರ್ತಕ್ಕಂತಹ ಬಟ್ಟೆಯಿಂದ ಮಾತ್ರ ಧ್ವಜಾರೋಹಣವನ್ನು ಮಾಡಬೇಕು. ಯಾವುದೇ ಖಾಸಗಿಯಲ್ಲಿ ಸಿಗ್ತಕ್ಕಂಥ ಪ್ಲಾಸ್ಟಿಕ್ ಇರ್ತಕ್ಕಂಥದ್ದು ಬೇರೆ ಬಟ್ಟೆಗಳಿಂದ ಮಾಡಿರ್ತಕ್ಕಂಥ ಧ್ವಜವನ್ನು ಧ್ವಜಾರೋಹಣವನ್ನು ಮಾಡ್ತಕ್ಕಂಥದ್ದು ಅಲ್ಲ. ಅದಕ್ಕೋಸ್ಕರವಾಗಿ ನಾವು ಧ್ವಜಾರೋಹಣವನ್ನು ಮಾಡಬೇಕಾದ್ರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂತಹ ಧ್ವಜದ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂತಹ ಆ ಧ್ವಜದ ಅಳತೆಗೆ ಅನುಗುಣವಾಗಿ ಅಂದರೆ 3:2 ಅನುಪಾತದಲ್ಲೇ ಆ ಧ್ವಜವನ್ನು ನಾವು ತೆಗೆದುಕೊಂಡು ಬಂದು ಅದಕ್ಕೆ ಕರ್ನಾಟಕ ಗ್ರಾಮ ಉದ್ಯೋಗ ಬೆಂಗೇರಿಯಲ್ಲಿ ಅಂದರೆ ಹುಬ್ಳಿ ಹತ್ರ ಇರತಕ್ಕಂಥ ಬೆಂಗೇರಿಯಲ್ಲಿ ಒಂದು ಭಾರತದಲ್ಲಿ ಏಕೈಕವಾಗಿರ್ತಕ್ಕಂಥ ಸಂಸ್ಥೆ, ಆ ಸಂಸ್ಥೆಗೆ ಅವಕಾಶವನ್ನು ಕೊಟ್ಟಿರೋದು ಕರ್ನಾಟಕದ ನಮ್ಮೆಲ್ಲರ ಹೆಮ್ಮೆ ಇರತಕ್ಕಂಥ ವಿಷಯ. ಅದಕ್ಕೋಸ್ಕರವಾಗಿ ಆ ಧ್ವಜದಲ್ಲಿ ನಾವು ತೆಗೆದುಕೊಳ್ಳಬೇಕಾದ್ರೆ ಒಂದು ಸ್ಟ್ಯಾಂಡರ್ಡ್ ಮಾರ್ಕಿಂಗ್ ಇದೆ. ಆ ಮಾರ್ಕಿಂಗಿಂದ ಇರ್ತಕ್ಕಂಥ ಧ್ವಜವನ್ನು ನಾವು ಕೊಂಡುಕೊಳ್ಬೇಕು. ಅದರಲ್ಲಿ ಒಂದು ISI ಮಾರ್ಕನ್ನು ಹೊಂದಿರುತ್ತೆ, ಅದರ ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೆಲೆಯನ್ನು ಸಹ ನಿಗದಿ ಮಾಡಿರ್ತಾರೆ. ಅದನ್ನು ನೋಡಿ ಅದು ಗ್ರಾಮೋದ್ಯೋಗದಿಂದ ತಂದಿರತಕ್ಕಂತಹ ಸೀಲು ಮಾರ್ಕು ಎಲ್ಲವನ್ನು ಹೊಂದಿರುತ್ತೆ. ಅಂಥ ಧ್ವಜವನ್ನು ನಾವು ಕೊಂಡು ಧ್ವಜಾರೋಹಣ ಮಾಡತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ಧ್ವಜಾರೋಹಣವನ್ನು ಮಾಡಬೇಕಾದ್ರೆ ಆ ಧ್ವಜಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೂಗಳನ್ನು ಹಾಕ್ತಕ್ಕಂಥದ್ದು ಅಲ್ಲ. ಕಾರಣ ಯಾಕೆಂತಂದರೆ ಆ ಧ್ವಜದಲ್ಲಿ ಬೇರೆ ಥರ ಇರತಕ್ಕಂಥ ಹೂಗಳನ್ನು ಹಾಕೋದ್ರಿಂದ ಅದೆಲ್ಲ ಆ ವೈಟ್ ಬಟ್ಟೆ ಮತ್ತು ಧ್ವಜ ಏನಾಗುತ್ತಂದರೆ ಅದು ಹಾಳಾಗೋಗುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಧ್ವಜಕ್ಕೆ ಹೂಗಳನ್ನು ಹಾಕ್ತಕ್ಕಂಥದ್ದು ಅಲ್ಲ, ಅದು ಗಲೀಜಾಗ್ತದೆ. ಅದಕ್ಕೋಸ್ಕರವಾಗಿ ಧ್ವಜಾರೋಹಣವನ್ನು ನಾವು ಸೂರ್ಯೋದಯದ ನಂತರ ಮತ್ತು ಸೂರ್ಯ ಮುಳುಗೋದ್ರೆ ಅವರೋಹಣವನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಮತ್ತು ಆದ್ಯವಾಗಿರ್ತಕ್ಕಂಥ ಭಾರತೀಯ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದು. ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಆರಿಸ್ತಕ್ಕಂಥದ್ದು ಅಂತ ಹೇಳ್ತೀವಿ. ಅಂದರೆ ರಾಷ್ಟ್ರದಲ್ಲಿ ಮಹಾನ್ ವ್ಯಕ್ತಿಗಳ ಅನಿಶ್ಚಿತವಾಗಿರ್ತಕ್ಕಂಥ ಶೋಕ ದಿನದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ದೇಶದ ಮಹಾನ್ ರಾಷ್ಟ್ರ ನಾಯಕರು ಅಥವಾ ಏನಾದರೂ ಅವರು ಸತ್ತಂಥ ಸಂದರ್ಭದಲ್ಲಿ ಅಥವಾ ಅವರು ಮೃತಪಟ್ಟಂಥ ಸಂದರ್ಭದಲ್ಲಿ ರಾಷ್ಟ್ರ ಶೋಕ ದಿನಾಚರಣೆಯನ್ನು ಘೋಷಣೆ ಮಾಡುತ್ತೆ. ಆಗ ಶೋಕಾಚರಣೆಯನ್ನು ಘೋಷಣೆ ಮಾಡಿದ ನಂತರ ಆ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಏರಿಸ್ತಕ್ಕಂಥದ್ದಲ್ಲ, ಪ್ರಥಮವಾಗಿ ರಾಷ್ಟ್ರಧ್ವಜವನ್ನು ಹಾರಿಸಿ ಅದನ್ನು ಅರ್ಧಕ್ಕೆ ನಿಲ್ಲಿಸ್ತಕ್ಕಂಥದ್ದು. ತದನಂತರ ಅದನ್ನು ಅಳಿಸ್ಬೇಕಾದ್ರೂ ಸಹ ಅವರೋಹಣವನ್ನು ಮಾಡಬೇಕಾದ ಸಂದರ್ಭದಲ್ಲಿ ಆ ರಾಷ್ಟ್ರಧ್ವಜವನ್ನು ಸಂಪೂರ್ಣವಾಗಿ ಮೇಲ್ಮಟ್ಟಕ್ಕೆ ಆರಿಸಿ ಆ ಧ್ವಜವನ್ನು ಅವರೋಹಣ ಇಳಿಸ್ತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥ ವಿಷಯ. ಇದು ನಮ್ಮ ತ್ರಿರಂಗ ರಾಷ್ಟ್ರಧ್ವಜ ಅಂತ ಹೇಳಿ ಕರಿತೀವಿ. ಈ ರಾಷ್ಟ್ರಧ್ವಜವು ತನ್ನದೇ ಆಗಿರ್ತಕ್ಕಂಥ ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು. ಈ ರಾಷ್ಟ್ರಧ್ವಜ ಒಂದು ಅದರದೇ ಆಗಿರ್ತಕ್ಕಂತಹ ಒಂದು ಸ್ಟ್ಯಾಂಡರ್ಡನ್ನು ಅಥವಾ ಅದರದೇ ಆಗಿರ್ತಕ್ಕಂಥ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಸಮಪ್ರಮಾಣವಾಗಿ ಕೇಸರಿ ಬಣ್ಣವನ್ನು ಹೊಂದಿರಬೇಕು, ಅದೇ ರೀತಿಯಾಗಿ ಸಮಪ್ರಮಾಣವಾಗಿರ್ತಕ್ಕಂಥ ಬಿಳಿಯ ಬಣ್ಣವನ್ನು ಹೊಂದಿರಬೇಕು, ಅದೇ ರೀತಿಯಾಗಿ ಸಮಪ್ರಮಾಣವಾಗಿರ್ತಕ್ಕಂಥ ಹಸಿರು ಬಣ್ಣವನ್ನು ಹೊಂದಿರಬೇಕು. ಇದರ ಅನುಪಾತ 3:2 ಅನುಪಾತದಲ್ಲಿ ಧ್ವಜವನ್ನು ನಾವು ತಯಾರಿ ಮಾಡೋದನ್ನು ನೋಡಿಕೊಳ್ಬೇಕು. ಅದರ ಜೊತೆಗೆ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ISI ಮಾರ್ಕನ್ನು ಹೊಂದಿರತಕ್ಕಂಥದ್ದು ಮತ್ತು ಯಾವ ಸಂಸ್ಥೆ ಇದನ್ನು ತಯಾರಿ ಮಾಡಿರ್ತಕ್ಕಂಥದ್ದು ಮತ್ತು ಇದರ ನಿಖರವಾಗಿರ್ತಕ್ಕಂಥ ಬೆಲೆಯನ್ನು ಸಹ ನಮೂದಿಸಿರ್ತಾರೆ. ಅದನ್ನು ನೋಡಿ ನಾವು ಕೊಂಡುಕೊಳ್ತಕ್ಕಂಥದ್ದು ನಮಗೆ ಗೊತ್ತೆ. ಈ ಕೇಸರಿ ಬಣ್ಣ ಇದು ಶೌರ್ಯ, ಪರಾಕ್ರಮ, ತ್ಯಾಗಗಳ ಪ್ರತೀಕವಾಗಿರ್ತಕ್ಕಂಥದ್ದು. ಬಿಳಿಯ ಬಣ್ಣ ಇದು 7 ಬಣ್ಣಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಬಿಳಿಯ ಬಣ್ಣ ಇದು ಶಾಂತಿ, ಸತ್ಯಕ್ಕೆ ಪ್ರತೀಕವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಹಸಿರು ಬಣ್ಣ ಇದು ಸಮೃದ್ಧಿಯ ಪ್ರತೀಕವಾಗಿರ್ತಕ್ಕಂಥದ್ದು. ಸಸ್ಯ ಶ್ಯಾಮಲ ಅಂತೇಳಿ ಕರಿತೀವಿ, ಈ ದೇಶದ ಕೃಷಿ ಕೈಗಾರಿಕೆಯ ಪ್ರಗತಿಯ ದ್ಯೋತವಾಗಿರ್ತಕ್ಕಂಥದ್ದು. ನಡುವೆ ಇರತಕ್ಕಂಥದ್ದೇ ಧರ್ಮಚಕ್ರ
ಅಶೋಕ ಚಕ್ರ ಅಂತ ಕರಿತೀವಿ. ಈ ಅಶೋಕ ಚಕ್ರವು ನೀಲಿ ಬಣ್ಣವನ್ನು ಹೊಂದಿರತಕ್ಕಂಥದ್ದು. ನೀಲಿ ಬಣ್ಣ ಪ್ರಗತಿಯ ಪ್ರತೀಕವಾಗಿರ್ತಕ್ಕಂಥದ್ದು. ಆಕಾಶದಷ್ಟು ಎತ್ತರ, ಸಮುದ್ರಷ್ಟು ವಿಶಾಲತೆಯನ್ನು ಹೊಂದಿರತಕ್ಕಂಥದ್ದು. ಭಾರತದಲ್ಲಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ ಎಲ್ಲ ಕ್ಷೇತ್ರದ ಪ್ರಗತಿಯ ಪ್ರತೀಕವೇ ಈ ಧರ್ಮಚಕ್ರವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ವೀಕ್ಷಕರೇ, ಒಂದು ರಾಷ್ಟ್ರಧ್ವಜವನ್ನು ಧ್ವಜಾರೋಹಣ ಮಾಡಬೇಕಾದ್ರೆ ಆ ಧ್ವಜ ಹೇಗಿರಬೇಕು, ಧ್ವಜದ ಕಂಬ. ನಾ ಧ್ವಜದ ಕಂಬದ ಬಗ್ಗೆನೂ ಭಾಳ ಒಂದು ಸ್ವಲ್ಪ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಕನಿಷ್ಠವಾಗಿ 20 ಫೀಟ್ ಇರತಕ್ಕಂಥ ಒಂದು ಧ್ವಜದ ಸ್ತಂಭವನ್ನು ನಿರ್ಮಾಣ ಮಾಡಬೇಕು. 18 ಫೂಟ್ ಎತ್ತರ ಇರಬೇಕು, 2 ಫೂಟ್ ಕೆಳಗಡೆ ನಾವು ಹೂಣಿರಬೇಕು. ಅದು ತುಂಬ ಚೆನ್ನಾಗಿ ಅದನ್ನು ನೋಡ್ಕೊಳ್ಬೇಕು. ಮತ್ತು ಇತ್ತೀಚಿನ ರೂಲ್ಸ್ಗಳನ್ನ ಕೆಲವೊಂದು ನಿಯಮ ಇತ್ತು. ನಮ್ದು ಯಾವುದೇ ಆಗಿರ್ತಕ್ಕಂಥ ರಾಷ್ಟ್ರಧ್ವಜ ಒಂದು ಬಿಲ್ಡಿಂಗಿನಿಂದ ಎತ್ತರ ಇರಬಾರ್ದನ್ನು. ಇವತ್ತು ಬಹುತೇಕ ಬಿಲ್ಡಿಂಗ್ಗಳು ಎತ್ತರವಾಗಿರೋದ್ರಿಂದ ಒಂದು ಅಧಿನಿಯಮದಲ್ಲಿ ಚರ್ಚೆಗಳ ಮೂಲಕ ಅದನ್ನು ಚೇಂಜ್ ಮಾಡಿದರೆ ಯಾವುದೇ ಕಾರಣಕ್ಕೂ 1 ಫ್ಲೋರ್ಗಿಂತಲೂ ಕಡಿಮೆ ಇರಬಾರ್ದು ರಾಷ್ಟ್ರಧ್ವಜ. ಅದಕ್ಕೋಸ್ಕರವಾಗಿ ನೆಲದಿಂದ ಹಿಡಿದು 18 ಫೀಟ್ ಎತ್ತರ ಇರತಕ್ಕಂಥ ರಾಷ್ಟ್ರ ಧ್ವಜವನ್ನು ನಾವು ನಿರ್ಮಾಣ ಮಾಡಿಕೊಳ್ಬೇಕು. ಎಸ್, ಅದಕ್ಕೊಳಗೆ ಧ್ವಜವನ್ನು ಕಟ್ಟೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಅದರ ಸುತ್ತಲೂ ನಾವು ಆಯತಾಕಾರದಾಗಿರ್ತಕ್ಕಂಥ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು. ಅದ್ರ ಬಗ್ಗೆನೂ ನಾವು ಗಮನವನ್ನು ಹರಿಸಬೇಕು. ವೀಕ್ಷಕರು, ಈಗ ಧ್ವಜದ ಕಂಬದ ಅಳತೆ ನಮಗೆ ಗೊತ್ತಾಯಿತು. ಈಗ ಧ್ವಜವನ್ನು ಕಟ್ಟೋದನ್ನು ನಾವು ನೋಡೋಣ. ಸರಿ, ನಾವು ಧ್ವಜದ ಕಂಬವನ್ನು ನಾವು ಕಟ್ಟಬೇಕಾದ್ರೆ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ ಅಂತಂದರೆ ನಮ್ಮ ವೇದಿಕೆ ಮುಂಭಾಗದಾಗ ಇತ್ತಂದರೆ ನಾವು ಬಲಭಾಗದಲ್ಲಿ ಆ ಧ್ವಜದ ಭಾಗಕ್ಕೆ ಬರುವ ರೀತಿಯಾಗಿ ಧ್ವಜವನ್ನು ನಾವು ಕಟ್ಟಬೇಕು. ಅದಕ್ಕೋಸ್ಕರವಾಗಿ ನಾವು ಕೊಕ್ಕೆಯನ್ನು ಅಥವಾ ನೀವು ಏನೇನು ನಿರ್ಮಾಣ ಮಾಡ್ಕೊಳ್ಳಿ, ನಮ್ಮ ಬಲಭಾಗಕ್ಕೆ ಬರಬೇಕಾದ್ರೆ ವೇದಿಕೆಯ ಬಲಭಾಗದಲ್ಲೇ ನಾವು ಧ್ವಜಾರೋಹಣವನ್ನು ಮಾಡಬೇಕು. ಅದು ವೇದಿಕೆ ಬಲಭಾಗದಲ್ಲೇ ಧ್ವಜವನ್ನು ಕಾಣುವ ರೀತಿಯಾಗಿ ನಾವು ನೋಡಿಕೊಳ್ಬೇಕು. ಅದು ಅದ್ರ ಬಗ್ಗೆ ನಾವು ಗಮನವನ್ನು ಹರಿಸ್ಬೇಕು. ಈಗ ನೋಡ್ಕೊಳ್ಳಿ, 2 ಹಗ್ಗಗಳಿದ್ದಾವೆ. ಈ ಹಗ್ಗದಲ್ಲಿ ಬಲಭಾಗದಲ್ಲಿರ್ತಕ್ಕಂಥದ್ದು ಕೇಸರಿಯ ಬಣ್ಣವನ್ನು ಕಟ್ತಕ್ಕಂಥದ್ದು ಮೇಲ್ಭಾಗದಲ್ಲಿ, ಕೆಳಭಾಗದ ಎಡಭಾಗದಲ್ಲಿರ್ತಕ್ಕಂಥದ್ದು ನಾವು ಹಸಿರು ಬಣ್ಣದಿಂದ ಆ ಧ್ವಜವನ್ನು ಕಟ್ತಕ್ಕಂಥದ್ದು. ನಮ್ಮ ಬಲಭಾಗದಲ್ಲಿ ಧ್ವಜ ಇದೆ, ಕೇಸರಿಯ ಒಂದು ಈ ಕಟ್ಟಿದೆಯಲ್ಲ, ಆ ಕಟ್ಟಿಗೆ ನಾವು ಧ್ವಜವನ್ನು ಕಟ್ಟಬೇಕು. ಇಲ್ಲಿ ಧ್ವಜವನ್ನು ಕಟ್ಟಬೇಕಾದ್ರೆ ಅವರವ್ರಿಗೆ ಬೇಕಾದ ಅನುಕೂಲವಾಗಿ ಕಟ್ತಾರೆ. ಇದರಲ್ಲಿ ರಿಪ್ ನಾಟ್ ಅಂತ ಬರ್ತದೆ, 8 ಗಂಟು ಅಂತ ಕಟ್ತದೆ ಅಥವಾ ಸರಿಗಂಟು ಅಂತ ಬರ್ತದೆ. ಅದನ್ನು ಹಾಕಿ ಧ್ವಜವನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಅದು ಬೀಳದಾಗೆ ಉಳಿಸಿದಾಗೆ ನೋಡ್ಕೊಳ್ತಕ್ಕಂಥದ್ದನ್ನು ಗಮನವನ್ನು ಹರಿಸ್ಬೇಕು. ಸರಿ, ಸರ್ ಇಲ್ಲಿ ನೋಡಿ, ಈ ಧ್ವಜವನ್ನು ತೆಗೆದುಕೊಂಡು ಇದರ ಸುತ್ತ ಒಂದು ರೌಂಡ್, ಸರ್ ಇದರ ಸುತ್ತ ಒಂದು ರೌಂಡ್ ಬರುವ ರೀತಿಯಾಗಿ ಧ್ವಜವನ್ನು ನಾವು ಕಟ್ಟಬೇಕಂತ. ಇದನ್ನು ಉದ್ದ ಬಿಡಬೇಡಿ, ಯಾಕೆಂತಂದರೆ ಗಂಟು ಸಿಗಾಕೊಳ್ತು ಅಂತಂದರೆ ಧ್ವಜ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ಅದು ಸ್ವಲ್ಪನೂ 1 ಇಂಚಷ್ಟು ಮಾತ್ರ ಅದು ನಮಗೆ ಇದರ ರೀತಿಯಾಗಿ ಅದನ್ನು ರೋಪ್ನ ಮ್ಯಾನೇಜ್ ಮಾಡಬೇಕು. ಸರಿ,
ಒಂದೆರಡು ಸಲ ನೋಡ್ಕೊಳ್ಳಿ ಸರಿಯಾಗಿ. ಸರಿ ಇಲ್ಲಿ ಹರಿದಾಡಿದೆ ಅಭಿಮಾನವೇ ಇಲ್ಲಿ ಕೂರ್ಸಿ ಹೀಗೆ ಸಮ ಪ್ರಮಾಣವಾಗಿರ್ತಕ್ಕಂಥ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವುದೇ ರೀತಿ ಒಂದು ಧ್ವಜದಿಂದ ಒಂದು ಕಾಣಬಾರ್ದು, ಕರೆಕ್ಟ್ ಸಮ ಪ್ರಮಾಣವಾಗಿ ಮುಚ್ಚಿ ನೀವು ಒಂದು ಸ್ವಲ್ಪ ಅದನ್ನ ನೋಡ್ಕೊಳ್ಳಿ ಕರೆಕ್ಟಾಗಿ. ವೈಟ್ ಆಗಲಿ ಗ್ರೀನ್ ಆಗಲಿ ಯಾವುದೂ ಕಾಣಬಾರ್ದು, ಕೇಸರಿ ಬಣ್ಣ ಕೇಸರಿ ಕಣ್ಣಿಗೆ ಕರೆಕ್ಟಾಗಿ ಮಡಚಾಗಿರಬೇಕು, ಬಿಳಿಯ ಭಾಗ ಮಧ್ಯದಲ್ಲಿ ಕರೆಕ್ಟಾಗಿ ಕೂಡಿರಬೇಕು. ಅದನ್ನು ಒಂದು ಸ್ವಲ್ಪ ಹೇಳ್ಕೊಳ್ಳಿ ಕರೆಕ್ಟಾಗಿ ಹೇಳ್ಕೊಳ್ಳಿ. ಎಸ್, ಹೀಗೆ ಮಾಡಿಕೊಂಡು ಅದನ್ನು ನರಿಗೆ ಹಾಕಿ ಸ್ವಲ್ಪ ನೀವು ಗಟ್ಟಿ ಇಟ್ಕೊಳ್ಳಿ. ಅಲ್ಲೇ ಬರ್ತೀನಿ. ಎಸ್, ಸರ್ ಸಮ ಪ್ರಮಾಣವಾಗಿ ಅದನ್ನು ಮಡಿಸ್ಕೊಂಡು ಕರೆಕ್ಟಾಗಿ ತಿಳ್ಕೊಳ್ಳಿ ಸರ್. ಕೇಸರಿ ಬಣ್ಣ ನಿಮ್ಮ ಬಲಭಾಗದಲ್ಲಿ ಯಾವುದಿತ್ತಲ್ಲ ಆ ಬಲಭಾಗದ ಮೇಲಕ್ಕೆ ಮಾಡಿಕೊಂಡು ಹಸಿರು ಬಣ್ಣದಲ್ಲಿ ಕಟ್ಟಿರ್ತಕ್ಕಂಥದ್ದನ್ನೇ ನೀವು ಮ್ಯಾನಲ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಮಡಚಿ ಸರ್, ಅದರೊಳಗಡೆ ಸ್ವಲ್ಪ ಮಡಚಿ ಕರೆಕ್ಟಾಗಿ ಅದಕ್ಕೆ ಒಂದು ರೌಂಡ್ ಸುತ್ತಾಕಿ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಒಂದು ರೌಂಡ್ ಈ ಥರ ಮಡಚಿ ಮಡಚಿ ಅದ್ರ ಸುತ್ತಲೂ ಒಂದು ರೌಂಡ್ ಹಾಕಿ, ರೌಂಡ್ ಹಾಕಿಬಿಟ್ಟು ಅದಕ್ಕೆ ಒಂದು ಮ್ಯಾನ್ಯೂಲ್ ಕರೆಕ್ಟಾಗಿ ಹೇಳಿರಿ ಒಳಗಡೆ. ಎಸ್ ಸರ್, ತುಂಬ ಟೈಟಾಗಿ ಎಳೆದ್ಬಿಟ್ಟು ಈ ಆಗಸ್ಟ್ ತಿಂಗಳ ಕಾಲದಲ್ಲಿ ಮಳೆ ನೆಂದಿರ್ತದೆ, ಆ ರೋಪನ್ನು ಹೇಳ್ಕೊಂಡು ಇಟ್ಕೊಂಡ್ರೆ ಅದು ಬರೋದಿಲ್ಲ ಮತ್ತು ಇಳಿಸೋದು ಇದೆಲ್ಲ. ಮತ್ತು ಇನ್ನೂ ಒಂದು ನೆನಪಿರಲಿ ನಿಮಗೆ, ಧ್ವಜಾರೋಹಣವನ್ನು ಮಾಡಬೇಕಾದ್ರೆ ಸ್ವಾಭಾವಿಕವಾಗಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ತಪ್ಪುಗಳಾಗ್ತವೆ, ಅದ್ರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟ್ ಬೇಡ. ಅನಿರೀಕ್ಷಿತವಾಗಿ ಹಗ್ಗ ಗಂಟಾಯಿತು ಅಲ್ಲೇ ನಿಂತ್ಕೊತಂದರೆ ಅದನ್ನು ಡೌನ್ ಮಾಡಿ ಮತ್ತು ಪುನಃ ಆವರಣ ಮಾಡಿ. ಅಕಸ್ಮಾತ್ ಅದನ್ನು ನೋಡಬೇಕಾದ್ರೆ ಅರ್ಧ ಇರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಧ್ವಜವನ್ನು ಬಳಸಬೇಡಿ ಫಸ್ಟು, ಅಥವಾ ವಲಸಾಗಿರ್ತಕ್ಕಂಥ ಧ್ವಜವನ್ನು ಬಳಸಬೇಡಿ. ಮಾನವ ಸಹಜ ಪ್ರವೃತ್ತಿವಾಗಿ ಆಕಸ್ಮಿಕವಾಗಿ ಏನಾರು ಧ್ವಜ ಗಂಟಾಗಿದ್ದರೆ ಅದನ್ನು ಹಿಳಿಸ್ಕೊಂಡು ಮತ್ತೆ ಪುನಃ ಮ್ಯಾನೇಜ್ ಮಾಡಿ ಅದನ್ನು ಧ್ವಜಾರೋಹಣ ಮಾಡಿ ಸರ್. ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ಬೇಡ, ಗಂಭೀರದಿಂದ ಪ್ರೀತಿಯಿಂದ ನಾವು ಧ್ವಜಾರೋಹಣವನ್ನು ಮಾಡೋಣ ಸರ್. ಸರ್ ನೋಡಿ, ಮೇಲಿರ್ತಕ್ಕಂಥದ್ದು ಕೇಸರಿ ಬಣ್ಣದಿಂದ ಕಟ್ಟಿರ್ತಕ್ಕಂಥ ಧ್ವಜವನ್ನು ಮೇಲಕ್ಕೆ ಮಾಡಿ ಆರೋಹಣ ಸ್ಥಿತಿಯಲ್ಲಿ ಸರ್. ಧ್ವಜವನ್ನು ಸಂಪೂರ್ಣವಾಗಿ ತುತ್ತ ತುದಿವರೆಗೂ ಹೋಗೋವರೆಗೂ ನೋಡ್ಕೋಬೇಕಾಗಿರ್ತಕ್ಕಂಥದ್ದು. ಫಸ್ಟ್ ನಿಮಗೆ ಗೆಸ್ಟ್ಗಳು ಬರೋದಕ್ಕಿಂತ ಮುಂಚೆಲೆ ಫಸ್ಟ್ ಇದನ್ನು ರೋಪನ್ನು ಮ್ಯಾನೇಜ್ ಮಾಡಿ ಸರ್. ನೀವು ರೋಪ್ ಅದು ಬಿಟ್ಬಿಟ್ಟು ಸರ್ ಹೇಳ್ಕೊಂಡು ಎಸ್ ಬಿಟ್ಬಿಟ್ಟು ಎಸ್ ರೋಪನ್ನು ಮ್ಯಾನೇಜ್ ಮಾಡಿ. ಎಸ್ ಸರ್, ಇಷ್ಟು ಧ್ವಜವನ್ನು ಕಟ್ಟಿ ಧ್ವಜವನ್ನು ನಿಲ್ಲಿಸ್ತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿರಬೇಕಾಗಿ. ಗೆಸ್ಟ್ಗಳು ಬಂದ ನಂತರ ಆ ಧ್ವಜವನ್ನು ಕರೆಕ್ಟಾಗಿ ಅಳಿಸಿಕೊಡ್ತಕ್ಕಂಥದ್ದು ಧ್ವಜಾರೋಹಣವನ್ನು ಧ್ವಜನೆಯಾಗಿರ್ತಕ್ಕಂಥವನು ಧ್ವಜವನ್ನು ಬಿಚ್ಚು ಬಂದಂಥ ಅತಿಥಿ ಮಹೋದಯರಲ್ಲಿ ಅವರಿಗೆ ಕೊಡ್ತಕ್ಕಂಥದ್ದು. ಸರ್ ಗೆಸ್ಟ್ಗೆ ಈ ರೀತಿ ಅವರ ಬಲಗೈಯಿಂದವ ಧ್ವಜಾರೋಹಣವನ್ನು ಮಾಡಬೇಕು. ಎಸ್ ಧ್ವಜಾರೋಹಣ ಸರ್. ಧ್ವಜ ಹರಳಿದ ತಕ್ಷಣ ಆ ಧ್ವಜಕ್ಕೆ ಸಲ್ಯೂಟನ್ನು ಹೊಡಿತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ನಾವೆಲ್ಲರೂ ಧ್ವಜವನ್ನು ಸಲ್ಯೂಟ್ ಹೊಡಬೇಕು. ಧ್ವಜನೇ ಆಗಿರ್ತಕ್ಕಂಥವನು ನೀನೇನು ಮಾಡಬೇಕು, ಆ ರಾಷ್ಟ್ರಗೀತೆ ಮುಗಿಯೋದ್ರೊಳಗಡೆ ಬಹುಬೇಗ ಚಾಕಚಕ್ಯತೆಯಿಂದವ ಆ ಧ್ವಜಕ್ಕೆ ಬೇಗವನ್ನು ರೋಪನ್ನು ಮ್ಯಾನೇಜ್ ಮಾಡಬೇಕು. ಮೂರು ಸ್ಥಿತಿಯಲ್ಲಿ ಬರಲಾಕೆ
ಎಸ್ ಜಾ ಹಿಂದ್. ಈ ರೀತಿ ಧ್ವಜಾರೋಹಣವನ್ನು ಕಟ್ಟತಕ್ಕಂಥದ್ದು, ಆ ಧ್ವಜಾರೋಹಣ ಫ್ಲಾಗ್ ಹಾಸ್ಟಿಂಗ್ ಆದ ನಂತರ ಆ ಮ್ಯಾನ್ ರೋಪನ್ನು ಹೇಗೆ ಮ್ಯಾನೇಜ್ ಮಾಡೋದನ್ನೋದನ್ನ ನೋಡ್ಕೊಳ್ಳಿ. ಇದಾದ ನಂತರ ಧ್ವಜಾರೋಹಣ ಆಯಿತು. ಧ್ವಜಾರೋಹಣ ಆದಮೇಲೆ ಅದನ್ನು ಅವರೋಹಣ ಮಾಡುವಂತಕ್ಕಂಥ ಸ್ಥಿತಿ. ಎಸ್, ಧ್ವಜವನ್ನು ಪ್ರಥಮವಾಗಿ ನಾವು ಸಂಜೆ ಆಯಿತು, ಸೂರ್ಯಾಸ್ತಮನ ಆಯಿತು ಅನ್ನೋದ್ರೊಳಗಡೆಗೆ ಧ್ವಜವನ್ನು ಇಳಿಸ್ತೀವಿ. ಧ್ವಜವನ್ನು ಇಳಿಸ್ಬೇಕಾದ್ರೆ ನಿಮ್ಮ ಶಾಲೆ ಮಕ್ಕಳಿದ್ದರೆ ರಾಷ್ಟ್ರಗೀತೆ ಇಳಿಸಿ, ಅಥವಾ ನೀವು ಸ್ಥಳೀಯ ಸಂಸ್ಥೆಗಳಿದ್ದರೆ ರಾಷ್ಟ್ರಗೀತೆನ ಇಳಿಸಿ, ಇಲ್ಲಾಂದರೆ ನೀನು ಯಾರು ಧ್ವಜನಿಯಾಗಿರ್ತಾನೋ ಆ ವ್ಯಕ್ತಿ ಇರ್ತಕ್ಕಂಥವನು ಒಂದು ಸಲ ರಾಷ್ಟ್ರಗೀತೆಯನ್ನು ಹೇಳಿ ಆ ಧ್ವಜವನ್ನು ಹೇಳಿಸ್ತಕ್ಕಂಥದ್ದು ಸರ್. ನೀವು ಧ್ವಜವನ್ನು ರಾಷ್ಟ್ರಗೀತೆಯನ್ನು ಹೇಳುವುದರ ಮೂಲಕ ರಾಷ್ಟ್ರಗೀತೆಯನ್ನು ಮುಗಿಸಿ ಅದಕ್ಕೊಂದು ಸಲೀಟನ್ನು ಹೊಡೆದ್ಬಿಟ್ಟು ನೀವು ಧ್ವಜವನ್ನು ಇಳಿಸ್ತಕ್ಕಂಥದ್ದು ಸರ್. ಸರ್, ಧ್ವಜವನ್ನು ಇಳಿಸ್ಬೇಕಾದ್ರೂ ಒಂದು ನಿಯಮಗಳನ್ನು ಪಾಲಿಸಬೇಕು. ಬಹುಬೇಗ ಇಳಿಸಂಗಿಲ್ಲ, ಅದನ್ನು ನಿಧಾನದಿಂದ ಮೆಲ್ಲನೆ ರಾಷ್ಟ್ರ ಧ್ವಜವನ್ನು ಇಳಿಸ್ತಕ್ಕಂಥದ್ದು. ರಾಷ್ಟ್ರಧ್ವಜವನ್ನು ಆರಿಸುವಾಗ ಎಷ್ಟು ಕ್ರಮವನ್ನು ಕೈಗೊಳ್ಳುತ್ತರು ಧ್ವಜವನ್ನು ಇಳಿಸಬೇಕಾದ್ರೆ ಅಷ್ಟೇ ನಿಯಮಗಳನ್ನು ಪಾಲಿಸ್ತಕ್ಕಂಥದ್ದು. ಸರ್, ಧ್ವಜ ಬಂದಿದೆ, ನಿಮ್ಮ ಬಲಭಾಗಕ್ಕೆ ಕೊಡಿ. ಬಲಭಾಗಕ್ಕೆ ಹಾಕ್ಕೊಂಡು ಬಲಭುಜದ ಮೇಲೆ ಹಾಕ್ಕೊಂಡು ಆ ರೋಪನ್ನು ರಿಮೂವ್ ಮಾಡಿ. ಪ್ಲಾಸ್ಟಿಕ್ ಅವರವರ ಅವಿಸಕ್ತಿ ಮತ್ತು ಅಭಿಮಾನ ಕೊಡ್ಬೇಕು ಸರ್, ಅವರವ್ರಿಗೆ ಬಿಟ್ಟು ಸರ್. ಹಾಕಬಾರ್ದು ಸರ, ಬಟ್ ನಾ ಶೋಕಿಗೋಸ್ಕರ ಹಾಕ್ತಾ ಇದ್ದೆ ಅಷ್ಟೇ. ಹಾಂ, ಅದರಲ್ಲಿ ಇದರಲ್ಲಿ ಸರ್, ಧ್ವಜವನ್ನು ಮಡಿಸ್ತಕ್ಕಂಥ ಕ್ರಮ. ಎರಡು ಕೊಡಿ ಸರ್, ಇದನ್ನು ಹಸಿರು ತೋ ಹಿಂಗೆ ತೋರಿ ಸರ್, ಒಳಗೆ 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 ಒಳಗ್ತಿ ಒಳಗೆ. ಇನ್ನೂ ಬರ್ತೀವಿ ಸರ್, ಒಳಗೆ ಬರ್ತೀವಿ. ದೊಡ್ಡದ್ದು ಈಗಿರ್ಬೋದು ಸರ್, ಈಗ ಹಿಂಗಿರ್ಬೋದು, ಅದು ಕೊಡಿಸಿ ಸರ್. ಹಾಂ, ಎಸ್ ಎಸ್ ಕೊಡಿಸಿ ಸರ್. ಹಾಂ, ಈಗ ತೊಗೊಂಡು ಹೇಳ್ಕೊಳ್ಳಿ ಸರ್, ನಿಮಗೆ ತಿಳಿಸ್ ಸರ್. ಕೇಸರಿ ಬಂತು ಜಗ್ಗಿ ಸರ್, ಮಡಿಚಿ ಸರ್, ಒಳಗಡೆ ಅಲ್ಲ ಸರ್. ಜನ್ಮಭೂಮಿ ಕರ್ಮ ಭೂಮಿ ಎಲ್ಲ ಧರ್ಮ ಬೆರೆತ ಭೂಮಿ ಎಲ್ಲರೂ ರಾಷ್ಟ್ರ ಪ್ರೇಮಿ ಈ ಮಣ್ಣಿನಲ್ಲಿ ಈ ಗಾಳಿಯಲ್ಲಿ ಉಸಿರಾಡಿದೆ ಈ ರೀತಿ ಧ್ವಜವನ್ನು ಮಡಚಿ ಈ ಧ್ವಜವನ್ನು ಈ ರೀತಿ ಅಶೋಕ ಚಕ್ರ ಮೇಗೆ ಬರೋ ರೀತಿಯಾಗಿ ಮಡಿತಕ್ಕಂಥದ್ದು ಮಡಿಸಿರ್ತಕ್ಕಂಥದ್ದು ಧ್ವಜನೆಯಾಗಿರ್ತಕ್ಕಂಥ ಶಾಲೆಯ ಮುಖ್ಯಸ್ಥರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಸರ್. ಜೈನ್ ಸರ್, ಅವರು ತಮ್ಮ ಧ್ವಜವನ್ನು ಶಾಲೆಯಲ್ಲಿರ್ತಕ್ಕಂಥ ನಾವು ಕುಳಿತುಕೊಳ್ಳೋದಕ್ಕಿಂತಲ್ಲ ಮೇಲಿನ ಸ್ಥಿತಿಯಲ್ಲಿ ಧ್ವಜವನ್ನು ಖಾದಿ ಬಟ್ಟೆಯಲ್ಲಿರ್ತಕ್ಕಂಥ ಚೀಲದಲ್ಲಿ ಅಥವಾ ಬ್ಯಾಗ್ನಲ್ಲೇ ಅದನ್ನು ಇಡ್ತಕ್ಕಂಥದ್ದು ಇದನ್ನು ನಮ್ಮೆಲ್ಲರ ಕರ್ತವ್ಯ ಆಗಿರ್ತಕ್ಕಂಥದ್ದು. ನಾವು ಬಹಳ ಗೌರವಯುತವಾಗಿ ಗೌರವದಿಂದ ಅದು ಈ ದೇಶದ ಸರ್ವ ಸ್ವಾತಂತ್ರ್ಯ ಸರ್ವ ರಾಷ್ಟ್ರ ಸಾರ್ವಭೌಮತ್ವ ಪ್ರತೀಕವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ರಾಷ್ಟ್ರಧ್ವಜದ ಬಗ್ಗೆ ನಮ್ಮೆಲ್ಲರಿಗೂ ಗೌರವ ಪ್ರೀತಿ ವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂಥದ್ದು ಈ ರಾಷ್ಟ್ರಧ್ವಜ. ಧನ್ಯವಾದ.
ಜೈ ಹಿಂದ್ ಸರ್. ವೀಕ್ಷಕರೇ ನೋಡಿದ್ರಲ್ಲ, ರಾಷ್ಟ್ರಧ್ವಜದ ಗೌರವ ಏನು, ರಾಷ್ಟ್ರದ ಸಂಕೇತ ಏನು, ಮತ್ತು ನಾವು ಹೇಗೆ ರಾಷ್ಟ್ರಧ್ವಜವನ್ನು ಆರೋಹಣ ಮತ್ತು ಅವರೋಹಣ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು, ಸೊ ಎಲ್ಲ ಡೀಟೇಲ್ಸನ್ನು ಶ್ರೀಯುತ ರಂಗೇಗೌಡರು ನಮಗಾಗಿ ಮತ್ತು ನಿಮಗಾಗಿ ಮತ್ತು ಇಡೀ ದೇಶಕ್ಕಾಗಿ ತಿಳಿಸ್ಕೊಟ್ಟಿದ್ದಾರೆ. ಸರ್, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನು ಧ್ವಜದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು ಸರ್. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಧ್ವಜದ ಗೌರವ. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.